ಜನಾರ್ದನ ರೆಡ್ಡಿ ಕಚೇರಿಗಳ ಮೇಲೆ ಐಟಿ ದಾಳಿಯನ್ನ ನಡೆಸಿದೆ. ಓಕೆ, ಜನಾರ್ದನ ರೆಡ್ಡಿ ಮಗಳ ಅದ್ದೂರಿ ಮದುವೆ ಕುರಿತಾಗಿ ಬಹಳಷ್ಟು ಚರ್ಚೆಗಳು ನಡೀತಾ ಇತ್ತು. ಈಗ ಐಟಿ ಶಾಕ್ ಅನ್ನು ಕೊಟ್ಟಿದೆ. ಜನಾರ್ದನ ರೆಡ್ಡಿ ಕಚೇರಿಗಳ ಮೇಲೆ ಆದಾಯ ತೆರಿಗೆ ದಾಳಿಯನ್ನ ನಡೆಸಿರುವಂತಹ ವಿಚಾರ, ರೆಡ್ಡಿ ಮಗಳ ಬ್ರಾಹ್ಮಣಿ ಮದುವೆಯನ್ನ ಬಹಳ ಅದ್ದೂರಿ ಆಡಂಬರದಿಂದ ಮಾಡಲಾಗಿತ್ತು. ಇದಕ್ಕೆ ಬಹಳಷ್ಟು ವಿರೋಧಗಳು ಕೂಡ ಕೇಳಿಬಂದಿದ್ವು. ಈ ಕುರಿತಾಗಿ ಒಂದು ತನಿಖೆ ಆಗಬೇಕು ಅನ್ನುವಂತಹ ಕುರಿತಾಗಿ HDD ಒಂದು ಪತ್ರವನ್ನು ಕೂಡ ಪ್ರಧಾನಿಗೆ ಬರೆದಿದ್ರು. ಇದೆಲ್ಲದರ ಬಳಿಕ ಈಗ ಐಟಿ ಅಧಿಕಾರಿಗಳು ರೆಡ್ಡಿಗೆ ಶಾಕ್ ಕೊಟ್ಟಿದ್ದಾರೆ. ಅವರ ಒಂದು ಕಚೇರಿ OMC ಮತ್ತು AMC ಕಚೇರಿಗಳ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಈ ದಾಳಿಯ ವೇಳೆ ಯಾವೆಲ್ಲ ಅಂಶಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದನ್ನ ಸದ್ಯದ ಮಟ್ಟಿಗೆ ಕಾದು ನೋಡುವ ಕುತೂಹಲ ಇದೆ. ಮಗಳು ಬ್ರಾಹ್ಮಿಣಿ ಅದ್ದೂರಿ ಮದುವೆ ಬೆನ್ನಲ್ಲೇ ಈಗ ಐಟಿ ಶಾಕ್ ಅನ್ನ ನೀಡಿದೆ. ರೆಡ್ಡಿಯ OMC ಮತ್ತು AMC ಕಚೇರಿಗಳ ಮೇಲೆ ದಾಳಿ ನಡೆಸಿದ್ದು ಆದಾಯ ತೆರಿಗೆ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ರೆಡ್ಡಿ ಮಗಳ ಮದುವೆ ಅದ್ದೂರಿಯಾಗಿ ನೆರವೇರಿತು. ಆ ಒಂದು ಅದ್ದೂರಿ ಮದುವೆಗೆ ಎಷ್ಟೆಲ್ಲ ಖರ್ಚು ಮಾಡಿದ್ರು ಅನ್ನುವಂಥ ಅಂದಾಜು ಲೆಕ್ಕ ಹಾಕಿದಾಗ 500 ಕೋಟಿಯಷ್ಟು ಖರ್ಚು ಮಾಡಲಾಗಿದೆ ಅನ್ನುವಂಥ ಒಂದು ಅಂಶ ಬೆಳಕಿಗೆ ಬಂತು. ಆದರೆ ಎಕ್ಸಾಕ್ಟ್ ಮಾಹಿತಿಯನ್ನು ಖರ್ಚು ಮಾಡಿರುವಂತಹ ರೆಡ್ಡಿ ಜನಾರ್ದನ ರೆಡ್ಡಿ ಅವರೇ ಸ್ಪಷ್ಟನೆಯನ್ನು ಐಟಿ ಅಧಿಕಾರಿಗಳಿಗೆ ನೀಡಬೇಕಾಗಿದೆ. ಜೊತೆಗೆ ಈ ಹಣ ಎಲ್ಲಿಂದ ತಂದಿದ್ರು, ಈ ಮದುವೆಗೆ ಬಳಸಲಾಗಿದ್ದು ಕಪ್ಪು ಹಣನ ಅನ್ನುವಂಥ ಕುರಿತಾಗಿಯೂ ಕೂಡ ಐಟಿ ಅಧಿಕಾರಿಗಳು ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜನಾರ್ದನ ರೆಡ್ಡಿ ಅವರ AMC ಮತ್ತು OMC ಕಚೇರಿಯ ಮೇಲೆ ದಾಳಿ ನಡೆಸಿರುವಂತಹ ಐಟಿ ಅಧಿಕಾರಿಗಳು ಇನ್ನಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಜನಾರ್ದನ ರೆಡ್ಡಿ, ನಾನು ತೆರಿಗೆ ಇಲಾಖೆಗೆ ಸಮಗ್ರ ಮಾಹಿತಿಯನ್ನ ನೀಡ್ತೀನಿ, ಈ ಮದುವೆಗೆ ನಾನು ಯಾವ ಹಣವನ್ನ ಖರ್ಚು ಮಾಡಿದ್ದೀನಿ ಅನ್ನುವಂಥ ಕುರಿತಾಗಿ ಯಾವೊಬ್ಬ ರಾಜಕಾರಣಿಗಳಿಗೂ ನಾನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ನ ಕೊಡುವಂತಹ ಅನಿವಾರ್ಯತೆ ಇಲ್ಲ. ಇಫ್ ಇನ್ ಕೇಸ್ ನಿಮಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ನಾನು ತೆರಿಗೆ ಇಲಾಖೆಗೆ ಕೊಡುವಂತಹ ಒಂದು ಮಾಹಿತಿಯಲ್ಲಿ ನೀವು ಅದನ್ನ ತೆಗೆದುಕೊಳ್ಳಬಹುದು ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಮದುವೆಯ ಮುಂಚಿನ ದಿನಗಳಲ್ಲಿ ಹೇಳಿದ್ರು. ಆದ್ರೆ ಈಗ ಐಟಿ ಅಧಿಕಾರಿಗಳು ದಿಢೀರ್ ದಾಳಿಯನ್ನ ನಡೆಸಿದ್ದು ಆ ಎರಡೂ ಕಚೇರಿಯ ಮೇಲೆ ಒಂದಷ್ಟು ದಾಳಿಯ ಒಂದು ಪರಿಶೀಲನೆ ನಡೀತಾ ಇದೆ. ಈ ವೇಳೆ ಸಿಗಬಹುದಾದಂತಹ ಮಾಹಿತಿಗಳು, ಜೊತೆಗೆ ಜನಾರ್ದನ ರೆಡ್ಡಿ ಅವರಿಂದ ತೆಗೆದುಕೊಳ್ಳಬಹುದಾದಂತಹ ಮಾಹಿತಿಗಳು, ಇನ್ನು ಬಂದಂತಹ ದೂರಿನ ಆಧಾರದ ಮೇಲೆ ಏನೆಲ್ಲ ಖರ್ಚಾಗಿರಬಹುದು, ಅದಕ್ಕೆ ಬಳಕೆ ಆಗಿರುವಂತಹ ಹಣ ಎಷ್ಟು, ಇದರಲ್ಲಿ ಯಾರ್ಯಾರಿಗೆ ಮುಂಚಿತವಾಗಿ ಹಣವನ್ನ ಕೊಟ್ಟಿದ್ರು, ನಂತರ ಯಾವ ಯಾರ್ಯಾರಿಗೆಲ್ಲ ಕಪ್ಪು ಹಣ ವಿನಿಮಯ ಆಗಿದ್ಯಾ, ಅಥವಾ ಅವರು ಬೇರೆ ಯಾವ್ದಾದ್ರು ಹಣವನ್ನ ಇದರ ಮೇಲೆ ಏನು ಹಾಕಿದ್ರ ಬೇಕಾಗಿದೆ. ಜನಾರ್ದನ ರೆಡ್ಡಿ ಅವರು ಜೈಲ್ಗೆ ಹೋಗಿ ಬಂದ ಮೇಲೆ ಅವರೊಂದು ರೀತಿ ಇನ್ನು ಮುಗ್ದೆ ಹೋಯ್ತು, ಅವರು ರಾಜಕೀಯ ಆಡಂಬರ ಇರಬಹುದು ಅಥವಾ ಪರ್ಸನಲ್ ಲೈಫ್ನ ಒಂದು ಆಡಂಬರಕ್ಕೆ ಎಲ್ಲವೂ ಕೂಡ ಕಡಿವಾಣ ಬೀಳುತ್ತೆ. ಯಾಕಂದ್ರೆ ಅವರೊಂದು ರೀತಿ ಬರಿಗೈ ದಾಸನಾಗಿದ್ದಾರೆ ಅನ್ನುವಂತಹ ಮಾತುಗಳು ವ್ಯಕ್ತವಾಗ್ತಾ ಇತ್ತು. ಆದ್ರೆ ಜನಾರ್ದನ ರೆಡ್ಡಿ ಜೈಲಿನಿಂದ ಹೊರಗೆ ಬಂದ ಮೇಲೆ ಒಂದು ಇನ್ವಿಟೇಷನ್ ಅನ್ನ ರೆಡಿ ಮಾಡಿದ್ರು, ಅದು ಅವರ ಮಗಳು ಬ್ರಾಹ್ಮಿಣಿ ಮದುವೆಯ ಒಂದು ಇನ್ವಿಟೇಷನ್. ಇದು ಒಂದು ರೀತಿ ಸಿನಿಮೆಯ ಸ್ಟೈಲ್ನಲ್ಲೇ ಇತ್ತು. ತಮ್ಮ ಕುಟುಂಬ ಪರಿವಾರ ಸಮೇತರಾಗಿ ಅವರು ಆ ಆಮಂತ್ರಣವನ್ನ ನೀಡುವಂತಹ ಒಂದು ವಿಡಿಯೋ ಚಿತ್ರೀಕರಣವನ್ನ ಮಾಡಿದ್ರು. ಅದು ಅತಿಥಿ ಮಹಾನ್ಯರಿಗೆ ನೀಡುವಂತಹ ಒಂದು ಇನ್ವಿಟೇಷನ್ಗಳು ಬರೋಬ್ಬರಿ 2 ಲಕ್ಷ ರೂಪಾಯಿ, ಮತ್ತು ಸಾಮಾನ್ಯ ಜನರಿಗೆ ನೀಡುವಂತಹ ಒಂದು ಇನ್ವಿಟೇಷನ್ ಏನಿದೆ ಅದು 2,500 ರೂಪಾಯಿ ಇನ್ವಿಟೇಷನ್ ಅನ್ನುವಂತಹ ವಿಚಾರ. ಹಾಗಿದ್ರೆ ಎಷ್ಟು ಇನ್ವಿಟೇಷನ್ಗಳನ್ನ ಹಂಚಿದ್ರು, ಜೊತೆಗೆ ಮದುವೆಗೆ ಹಾಕಲಾಗಿದ್ದಂತಹ ಸೆಟ್ಟು, ಅಲ್ಲಿ ಕೆಲಸ ಮಾಡಿದಂಥವರಿಗೆ ನೀಡುವಂತಹ ಹಣ, ಮತ್ತು ಮದುವೆಗೆ ವರದಕ್ಷಿಣೆ ರೂಪದಲ್ಲಿ ಏನಾದರೂ ಕೊಟ್ಟಿದ್ರ, ಇನ್ನು ವಧುವಿನ ಮೈ ಮೇಲೆ ಹಾಕಿದಂತಹ ಬಂಗಾರ ಇರಬಹುದು, ಡೈಮಂಡ್ ಇರಬಹುದು, ಇದೆಲ್ಲದಕ್ಕೂ ಕೂಡ ಅವರು ಎಷ್ಟು ಹಣ ಖರ್ಚು ಮಾಡಿದ್ದಾರೆ, ಆ ಹಣ ಯಾವುದು ಅನ್ನುವಂತಹ ಸಮಗ್ರ ಮಾಹಿತಿಯನ್ನ ಐಟಿ ಅಧಿಕಾರಿಗಳಿಗೆ ನೀಡಬೇಕಾಗಿದೆ.
ಟಿಪ್ಪು ಜಯಂತಿ ಮಾಡಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಬಂದಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ. ಕಾರಣ ಈ ಪಾರಂಪರಿಕವಾಗಿ ಚರಿತ್ರೆ ಭಾಗಗಳೇ ಭಾರತದ ಚುನಾವಣಾ ಚರಿತ್ರೆಯಲ್ಲಿ ನೋಡುವುದಾದರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಯೇ ಇದ್ದಾರೆ. ಹಾಗಾಗಿ ಅವರ ಜೊತೆಯೇ ಇರುವವರನ್ನ ಮತ್ತೆ ಅವರನ್ನೇ ಮೆಚ್ಚಿಸಲು ಯಾಕೆ ಮಾಡ್ತಾರೆ ಅನ್ನೋದು ಒಂದು ಆರೋಪ. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಯಲ್ಲಪ್ಪ ಮೃತದೇಹ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಈಗ ಪತ್ತೆಯಾಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇರುವಂತದ್ದು. ಎರಡು ದಿನಗಳ ಬಳಿಕ ಯಲ್ಲಪ್ಪನ ಮೃತದೇಹ ಪತ್ತೆಯಾಗಿದೆ.